ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಪಿ ಯು ಸಿ ಪರೀಕ್ಷೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಸಾಕಷ್ಟು ಕಠಿಣವಾಗಿ ಬಂದಿದೆ. ಗ್ರೇಸ್ ಅಂಕ ನೀಡಲು ಕೂಡ ಒತ್ತಾಯ ಕೂಡ ಮಾಡ್ತಾಯಿದ್ದಾರೆ. ಇದರ ಬಗ್ಗೆ ವಿಜಯ ಕರ್ನಾಟಕ ಪೇಪರಲ್ಲಿ ಕೂಡ ವರದಿ ಕೂಡ ಬಂದಿದೆ. ಇವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಪಿ ಯು ಸಿ ಪರೀಕ್ಷೆ ಮುಗಿದ ತಕ್ಷಣ ಮಕ್ಕಳು ಹೇಳ್ತಾ ಇಲ್ಲ, ಇದನ್ನು ಉಪನ್ಯಾಸಕರು ಇದನ್ನು ಆಗ್ರಹ ಮಾಡ್ತಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಪ್ರಶ್ನೆ ಪತ್ರಿಕೆ ಸರಳತೆಯಿಂದ ಕೂಡಿರಬೇಕು. ಆದರೆ ಎಲ್ಲ ಕಲಿಕಾ ಹಂತದ ವರ್ಗದ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ ಪೂರಕವಾಗಿಲ್ಲ. ಪ್ರಶ್ನೆ ಪತ್ರಿಕೆ ತಯಾರಕರು ಜಾಣ್ಮನೆಯಿಂದ ಪ್ರದರ್ಶನ ಮಾಡುವ ಬರದಲ್ಲಿ ವಿದ್ಯಾರ್ಥಿಗಳ ಹಿತವನ್ನು ಮರೆತುಬಿಟ್ಟಿದ್ದಾರೆ ಎಂದು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ನಿರ್ದೇಶಕರು ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಕೂಡ ಮಾಡಿಲ್ಲ. ಕೆಮಿಸ್ಟ್ರಿ ಟಫ್ ಮಕ್ಕಳಿಗೆ ಕೃಪಾಂಕ ನೀಡಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಸರಳವಾಗಿ ಮಾಡಿ ಉತ್ತೀರ್ಣತೆಯ ಪ್ರಮಾಣ ಹೆಚ್ಚಿಸಬೇಕು ಅಂತೇಳಿ ಸರ್ಕಾರ ಈ ವರ್ಷ ಬಹುವಾಕ್ಯ ಪ್ರಶ್ನೆ ಕೂಡ ತಂದಿತ್ತು. ಇತ್ತ ಮಂಗಳವಾರ ರಸಾಯನಶಾಸ್ತ್ರ ಪ್ರಶ್ನೆ ಪತ್ರಿಕೆ ಜ್ಞಾನಾಧಾರಿತ ಬದಲು ಅಪ್ಲಿಕೇಶನ್ ಲೆವೆಲ್ಗಳು ನಿಮಗೆ ಪೇಪರನ್ನು ಕೇಳಿದ್ದಾರೆ. ಇದಕ್ಕೆ ಗ್ರೇಸ್ ಅಂಕ ನೀಡಬೇಕು ಅಂತೇಳಿ ಉಪನ್ಯಾಸಕರು ನಿರ್ಧರಿಸಿದ್ದಾರೆ, ಅಂದರೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಮಂಗಳವಾರ ನಡೆದ ರಸಾಯನಶಾಸ್ತ್ರ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಪ್ರಶ್ನೆ ಪತ್ರಿಕೆ ಜ್ಞಾನಾಧಾರಿತ ಪ್ರಶ್ನೆ ನೀಡಬೇಕು ಎಂದು ಈ ಹಿಂದೆ ಇಲಾಖೆಯು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಮಾರ್ಗಸೂಚಿಯನ್ನು ಕೂಡ ತಿಳಿಸಿತ್ತು. ಆದರೆ ಈಗೇನಾಗಿತ್ತು ಅಂದರೆ, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ನಿರಾಸೆ ಆಗಿದೆ, ಅದರ ರೀತಿ ಟಫ್ ಕೂಡ ಇದೆ. ಈ ನಿಟ್ಟಿನಲ್ಲಿ ಕೃಪಾಂಕ ನೀಡಲು ಉಪನ್ಯಾಸಕರು ಆಗ್ರಹಿಸಿದ್ದಾರೆ. ಜ್ಞಾನಕ್ಕೆ ಬದಲು ಅನ್ವಯಕ್ಕೆ ಮುನ್ನಡೆ ಎಂದು ಈಸಿ ರೀತಿ ಮಾಡರೇಟ್ ಕ್ವಶನ್ ಪೇಪರ್ ಇರೋ ಬದಲು ನೀವು ಅಪ್ಲಿಕೇಶನ್ ಲೆವೆಲ್ನಲ್ಲಿ ಟಫ್ ಕ್ವಶನ್ ಪೇಪರ್ ನೀಡಿದ್ದೀರಾ ಅಂತ ಹೇಳಿ ಇಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಶೇಕಡ 75% ಪ್ರಶ್ನೆಗಳು ಅಪ್ಲಿಕೇಶನ್ ಮಾದರಿಯಲ್ಲಿ ಇದೆ. ಇದಕ್ಕೆ ಮುಖ್ಯ ಕಾರಣ ಜೆಇ ನೀಟ್ ಪರೀಕ್ಷೆಗೆ ಸಮಾನ ಆ ರೀತಿ ಅಷ್ಟು ಟಫ್ ಆಗಿ ಕೇಳಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ 11-13 ಅಂಕ ಕೃಪಾಂಕ ನೀಡಲೇಬೇಕು ಅಂತೇಳಿ ಎಲ್ಲ ಉಪನ್ಯಾಸಕರು ಕೂಡ ಆಗ್ರಹಿಸಿದ್ದಾರೆ. ವಿಜ್ಞಾನ ವಿಚಾರದಲ್ಲಿ ಈಗಾಗಲೇ ಗಣಿತ ವಿಷಯದ ಪರೀಕ್ಷೆ ಜ್ಞಾನದರಕ್ಕೆ ಹೆಚ್ಚು ಮನ್ನಣೆ ನೀಡುವ ಮೂಲಕ ಯಾವುದೇ ಗೊಂದಲ ಸೃಷ್ಟಿಯಾಗದೆ ಮುಗಿದು ಹೋಗಿದೆ. ಇದೇ ರೀತಿ ಭಾಷಾ ವಿಷಯಗಳು ಕೂಡ ಅದೇ ಆದಲ್ಲಿ ಮಾಡಿದ್ದಾರೆ. ಆದರೆ ಇಲ್ಲಿ ಕೆಮಿಸ್ಟ್ರಿ ವಿಷಯದಲ್ಲಿ ಮಾತ್ರ ಈ ರೀತಿ ಟಫ್ನೆಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಇದು ಇವತ್ತಿನ ವಿಡಿಯೋ.